ಕರ್ನಾಟಕ ಅತ್ಯಂತ ಒಂದು ಹೀಟನ್ನು ಕ್ರಿಯೇಟ್ ಮಾಡಿದಂತಹ ವೇವನ್ನು ಕ್ರಿಯೇಟ್ ಮಾಡಿದಂತಹ ರಾಜ್ಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಬಿಕಾಸ್ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದೊಂದು ಲೋಕಸಭಾ ಕ್ಷೇತ್ರಗಳಲ್ಲೂ ಒಂದೊಂದು ಥರ ಫಲಿತಾಂಶ ಬಂತು ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಬಂಡಾಯ ಎದ್ದಂತಹ ನಾಯಕ ಕೆ ಎಸ್ ಈಶ್ವರಪ್ಪ ಏನು ಯಡಿಯೂರಪ್ಪ ಕೇವಲ ಮಾತ್ರ ರಾಜಕೀಯ ಮಾಡಬೇಕಾ ನಾವ್ಯಾರು ರಾಜಕೀಯ ಮಾಡಬಾರ್ದ ಯಡಿಯೂರಪ್ಪನ ಮಕ್ಕಳು ಮಾತ್ರ ಸೆಟ್ಲಾಗಬೇಕು ನಮ್ಮ ಮಕ್ಕಳು ಸೆಟ್ಲಾಗಬಾರ್ದು ನನಗಿರೋಷ್ಟು ಎಕ್ಸ್ಪೀರಿಯೆನ್ಸ್ ಕೂಡ ಇಲ್ಲ ನಾನು ಮುಂದೆ ಇನ್ನೂ ಆ ವಿಜಯೇಂದ್ರ ಬಚ್ಚಾ ಅಂತೇಳಿ ಮಾಡಬಾರ್ದ ರೀತಿಯಲ್ಲಿ ಪ್ರಶ್ನೆಗಳನ್ನು ಮಾಡಿದರು ಏನೇನು ಹೇಳಬಾರ್ದು ಏನೇನು ಹೇಳಿಕೆಗಳನ್ನು ಕೊಡಬಾರ್ದು ಆ ಎಲ್ಲ ಹೇಳಿಕೆಯನ್ನು ಯಡಿಯೂರಪ್ಪನವ್ರ ವಿರುದ್ಧ ವಿಜೇಂದ್ರ ಅವರ ವಿರುದ್ಧ ರಾಘವೇಂದ್ರ ಅವರ ವಿರುದ್ಧ ಕೊಟ್ಟರು ವಿತೌಟ್ ಬಿ ಜೆ ಪಿ ಲೋಗೋ ಇಲ್ಲದೆ ನಾನು ಗೆಲ್ಲಲ್ಲ ಅಂತ ಗೊತ್ತಾಯಿತು ದೆನ್ ಹೀ ಈಸ್ ಡಿಸೈಡೆಡ್ ಟು ಜಾಯ್ನ್ ಅ ಬಿ ಜೆ ಪಿ ಅಗೇನ್ ನಮಸ್ಕಾರ ಸ್ಪೀಡ್ ನ್ಯೂಸ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ್ ವೈದ್ಯ ನಮ್ಮ ವಿಡಿಯೋ ನಮ್ಮ ಕಂಟೆಂಟ್ಗಳ ನಿಮಗೆ ಇಷ್ಟ ಆಗ್ತಾ ಇದ್ದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಲೋಕಸಭಾ ಚುನಾವಣೆ ಭಾಳ ದಿನ ಆಯ್ತಲ್ಲ ಲೋಕಸಭಾ ಚುನಾವಣೆ ಬಗ್ಗೆ ಮಾತಾಡಿ ಲೋಕಸಭಾ ಚುನಾವಣೆಯ ಪೈಕಿ ಕರ್ನಾಟಕ ಅತ್ಯಂತ ಒಂದು ಹೀಟನ್ನು ಕ್ರಿಯೇಟ್ ಮಾಡಿದಂತಹ ವೇವನ್ನು ಕ್ರಿಯೇಟ್ ಮಾಡಿದಂತಹ ರಾಜ್ಯ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಬಿಕಾಸ್ ಇಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದೊಂದು ಲೋಕಸಭಾ ಕ್ಷೇತ್ರಗಳಲ್ಲೂ ಒಂದೊಂದು ಥರ ಫಲಿತಾಂಶ ಬಂತು ಕೆಲವೊಂದು ಕಡೆ ಎಕ್ಸ್ಪೆಕ್ಟ್ ಮಾಡಿದ್ರು ಕೆಲವೊಂದು ಕಡೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕೆಲವೊಂದು ಕಡೆ ಫಲಿತಾಂಶಗಳು ಅನೇಕರಿಗೆ ಶಾಕಿಂಗ್ ಅನಿಸಿದರೆ ಇನ್ನೂ ಕೆಲವರಿಗೆ ಏನು ಶಾಕಿಂಗ್ ಅಂತ ಅನ್ನಿಸ್ತಿಲ್ಲ ಬಿಕಾಸ್ ಅದು ಗೊತ್ತಿತ್ತು ಅವರಿಗೆ ಇಂಥವರೆ ಗೆಲ್ತಾರೆ ಇಂಥವರೇ ಸೋಲ್ತಾರೆ ಅಂತ ಹೇಳಿ ಬಟ್ ಇಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೀಟ್ ವೇವನ್ನು ಸೃಷ್ಟಿ ಮಾಡಿದಂತಹ ಒಂದು ಕಾನ್ಸ್ಟಿಟ್ಯುವೆನ್ಸಿ ಅಂತಂದರೆ ಒಂದು ಲೋಕಸಭಾ ಕ್ಷೇತ್ರ ಅಂದರೆ ದಟ್ ಈಸ್ ಶಿವಮೊಗ್ಗ ಕಾನ್ಸ್ಟಿಟ್ಯುವೆನ್ಸಿ ಬಿಕಾಸ್ ಹಾವೇರಿಯಲ್ಲಿ ನನ್ನ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಲೋಕಸಭಾ ಟಿಕೆಟನ್ನು ನನ್ನ ಮಗನಿಗೆ ಕೊಡಲಿಲ್ಲ ಹೇಳಿ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಬಂಡಾಯ ಎದ್ದಂತಹ ನಾಯಕ ಕೆ ಎಸ್ ಈಶ್ವರಪ್ಪ ಈಶ್ವರಪ್ಪ ಭಾರತೀಯ ಜನತಾ ಪಾರ್ಟಿಯಲ್ಲೇ ಪೊಲಿಟಿಕ್ಸನ್ನು ಪ್ರಾರಂಭ ಮಾಡಿದರು ತಮ್ಮ ಪೊಲಿಟಿಕಲ್ ಕೆರಿಯರನ್ನು ಸ್ಟಾರ್ಟ್ ಮಾಡಿದ್ದೆ ಬಿ ಜೆ ಪಿಯಲ್ಲಿ ತದನಂತರದಲ್ಲಿ ಎಮ್ ಎಲ್ ಎ ಆಗಿ ಎಂ ಸಚಿವರಾಗಿ ಅ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಜನರಲ್ ಸೆಕ್ರೆಟರಿ ಆಗಿ ಹೀಗೆ ವಿವಿಧ ಖಾತೆಗಳನ್ನು ನಿರ್ವಹಿಸ್ಕೊಂಡು ಬಂದರು ಈಶ್ವರಪ್ಪ ಅವರು ಪ್ರತಿ ಬಾರಿ ಬಿ ಜೆ ಪಿ ಸರ್ಕಾರ ಬಂದಾಗ ಈಶ್ವರಪ್ಪ ಅವರಿಗೆ ಒಂದು ಪೋರ್ಟ್ಫೋಲಿಯೋ ಫಿಕ್ಸ್ ಫಿಕ್ಸ್ ಈಶ್ವರಪ್ಪ ಅವರಿಗೆ ಫಿಕ್ಸ್ ಬಿಕಾಸ್ ಬಿ ಎಸ್ ಯಡಿಯೂರಪ್ಪನವರಿಗೆ ಏನು ವರ್ಚಸ್ಸಿದೆಯೋ ಏನು ಕೆಪ್ಯಾಸಿಟಿ ಇದೆಯೋ ಆಲ್ಮೋಸ್ಟ್ ಅದಕ್ಕೆ ರೀಚ್ ಆಗುವಂತಹ ಕೆಪ್ಯಾಸಿಟಿ ವರ್ಚಸ್ಸು ಈಶ್ವರಪ್ಪ ಅವರಿಗೂ ಇತ್ತು ಈಶ್ವರಪ್ಪ ಅವರಿಗೂ ಇತ್ತು ಆದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಈಶ್ವರಪ್ಪ ಅವರು ತನ್ನ ಮಗನಿಗೆ ಟಿಕೆಟನ್ನು ಕೇಳಿದರು ಬಿಕಾಸ್ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಈಶ್ವರಪ್ಪ ಅವರಿಗೆ ಟಿಕೆಟನ್ನು ಕೊಡಲಿಲ್ಲ ಬಟ್ ಈಶ್ವರಪ್ಪ ಅವರು ಬೇಜಾರು ಮಾಡ್ಕೊಳ್ಳಿಲ್ಲ ಸರಿ ಆಯಿತು ಪಕ್ಷಕ್ಕೆ ನಾನು ಲಾಯಲ್ ಆಗಿರ್ತೀನಿ ಯಾವುದೇ ಕ್ಯಾಂಡಿಡೇಟ್ ಬಂದರೂ ಕೂಡ ಅವನು ಪರ ಪ್ರಚಾರ ಮಾಡ್ಕೊಂಡು ಬಂದು ಆ ಕ್ಯಾಂಡಿಡೇಟನ್ನು ಗೆಲ್ಲಿಸ್ತೀನಿ ಅಂತ ಹೇಳಿದರು ಆಗ ಯಾವುದೇ ಥರದ ಬಂಡಾಯ ಹೇಳಿಲ್ಲ ಬಟ್ ಈಶ್ವರಪ್ಪ ಅವರಿಗೆ ಮಗನನ್ನು ಪೊಲಿಟಿಕಲ್ಲಾಗಿ ಎಲ್ಲಾದರೂ ಸೆಟಲ್ಡ್ ಮಾಡಬೇಕು ಅನ್ನುವಂತಹ ಆಕಾಂಕ್ಷೆ ಆಸೆ ಭಾಳ ಇತ್ತು ಇತ್ತು ಆ ರೀತಿ ಈಶ್ವರಪ್ಪ ಅವರು ತನ್ನ ಮಗನಾದಂತಹ ಕಾಂತೇಶನಿಗೆ ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟನ್ನು ಕೇಳಿದರು ಬಟ್ ಅದು ಸಿಗಲಿಲ್ಲ ಬಿಕಾಸ್ ಈಶ್ವರಪ್ಪ ಅವರಿಗೆ ಗೊತ್ತಿತ್ತು ಈ ಬಾರಿ ಅಲ್ಲಿ ಅಂದರೆ ಕಳೆದ ಬಾರಿ ಅಲ್ಲಿ ಲೋಕಸಭಾ ಸಂಸದರಾಗಿದ್ದಂತಹ ಶಿವಕುಮಾರ್ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಬೇರೆ ಯಾರಾದರೂ ಬರ್ತಾರೆ ಆದ್ದರಿಂದ ನಾನು ನನ್ನ ಮಗ ಕೇಳಿದರೆ ಒಳ್ಳೆಯದು ಅಲ್ಲಿ ಕೂರ್ಬ ಸಮುದಾಯದ ಮತಗಳು ಜಾಸ್ತಿ ಇರೋದರಿಂದ ಬಂಕಾಪುರ ಕಾಗಿನೆಲೆ ಅಲ್ಲೇ ಇರೋದರಿಂದ ಎಲ್ಲೋ ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂಥ ಒಂದು ಸಣ್ಣ ಆಸೆಯ ಈಶ್ವರಪ್ಪ ಅವರಿಗಿತ್ತು ಬಟ್ ಈಶ್ವರಪ್ಪ ಅವರ ಮಗ ಆದಂಥ ಕಾಂತೇಶನಿಗೆ ಟಿಕೆಟ್ ಸಿಗಲಿಲ್ಲ ಯಾವಾಗ ಕಾಂತೇಶನಿಗೆ ಟಿಕೆಟ್ ಸಿಗಲಿಲ್ಲ ಅವರು ಬಂಡಾಯ ಇದ್ದರು ಭಾಳ ದೊಡ್ಡ ಪ್ರಮಾಣದಲ್ಲಿ ಬಿ ಜೆ ಪಿಯ ವಿರುದ್ಧ ಬಿ ಜೆ ಪಿಯ ವಿರುದ್ಧ ಅಂತಲ್ಲ ಬಿ ಜೆ ಪಿಯ ನಾಯಕರಾಗಿರುವಂತಹ ಯಡಿಯೂರಪ್ಪನವರ ವಿರುದ್ಧ ಯಡಿಯೂರಪ್ಪನವರ ಮಗನಾದಂಥ ವಿಜಯೇಂದ್ರನ ವಿರುದ್ಧ ಇನ್ನು ಅಲ್ಲಿ ತಮ್ಮ ಆಪೋನೆಂಟ್ ಆದಂತಹ ರಾಘವೇಂದ್ರನ ವಿರುದ್ಧ ಕಿಡಿಕಾರಿದರು ಬೆಂಕಿ ಉಗುಳಿದರು ಏನು ಯಡಿಯೂರಪ್ಪ ಕೇವಲ ಮಾತ್ರ ರಾಜಕೀಯ ಮಾಡಬೇಕಾ ನಾವ್ಯಾರೂ ರಾಜಕೀಯ ಮಾಡಬಾರ್ದ ಯಡಿಯೂರಪ್ಪನ ಮಕ್ಕಳು ಮಾತ್ರ ಸೆಟ್ಲಾಗಬೇಕು ನಮ್ಮ ಮಕ್ಕಳು ಸೆಟ್ಲಾಗಬಾರ್ದು ನನಗಿರೋ ಅಷ್ಟು ಎಕ್ಸ್ಪೀರಿಯೆನ್ಸ್ ಕೂಡ ಇಲ್ಲ ನನ್ನ ಮುಂದೆ ಇನ್ನೂ ಆ ವಿಜೇಂದ್ರ ಬಚ್ಚ ಅಂತೇಳಿದ್ರು ನನ್ನ ಮುಂದೆ ಇನ್ನೂ ಆ ವಿಜೇಂದ್ರ ಬಚ್ಚ ಅನ್ನುವಂತಹ ಮಾತನಾಡಿದರು ರಾಜ್ಯಾಧ್ಯಕ್ಷ ಆಗೋಕ್ಕೆ ಏನು ಯೋಗ್ಯತೆ ಇದೆ ಅಂತ ಕೇಳಿದರು ಮಾಡಬಾರ್ದ ರೀತಿಯಲ್ಲಿ ಪ್ರಶ್ನೆಗಳನ್ನು ಮಾಡಿದರು ಏನೇನು ಹೇಳಬಾರ್ದು ಏನೇನು ಹೇಳಿಕೆಗಳನ್ನು ಕೊಡಬಾರ್ದು ಆ ಎಲ್ಲ ಹೇಳಿಕೆಯನ್ನು ಯಡಿಯೂರಪ್ಪನವರ ವಿರುದ್ಧ ವಿಜೇಂದ್ರ ಅವರ ವಿರುದ್ಧ ರಾಘವೇಂದ್ರ ಅವರ ವಿರುದ್ಧ ಕೊಟ್ಟರು ಅದಾದ ಮೇಲೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತರು ಬಂಡಾಯ ಎದ್ದು ಸುಮಾರು ಜನ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದರು ರಾಷ್ಟ್ರೀಯ ನಾಯಕರಿಂದ ಹಿಡಿದು ರಾಜ್ಯ ಮಟ್ಟದ ಎಲ್ಲ ನಾಯಕರು ಪ್ರಯತ್ನ ಮಾಡಿದ್ರು ಕೂಡ ಬ್ಯಾಕ್ ಸ್ಟೆಪ್ಪನ್ನು ಇಡಲೇ ಇಲ್ಲ ಈಶ್ವರಪ್ಪ ಎಟ್ ಎನಿ ಕಂಡೀಷನ್ ನಾನು ಎಲೆಕ್ಷನ್ ನಿಲ್ತೀನಿ ನಾನು ಗೆಲ್ತೀನಿ ಅಂತ ಪಣ ತೊಟ್ಟರು ಸುಡೋ ಬೆಂಕಿಯಲ್ಲಿ ಕೈ ಸುಟ್ಕೊಳ್ಳೋದು ಅಂದರೆ ಇದೆ ಗೊತ್ತಿತ್ತೇನೋ ಈಶ್ವರಪ್ಪ ಅವರಿಗೆ ನಾನು ಗೆಲ್ಲಲ್ಲ ಅಂತ ಆದರೂ ಹಿಂದೆಜ್ಜೆ ಇಡಬಾರ್ದು ಇದು ಪ್ರತಿಷ್ಠೆಯ ಪ್ರಶ್ನೆ ಅಂತ ಹೇಳಿ ಎಲೆಕ್ಷನಿಗೆ ದುಮಕಿದರು ಫಲಿತಾಂಶ ಏನಾಯಿತು ಅಂತ ದೇಶದ ಜನರಿಗೆ ಗೊತ್ತು ರಾಜ್ಯದ ಜನರಿಗೆ ಗೊತ್ತು ಬಿ ಜೆ ಪಿಯಲ್ಲಿದ್ದಾಗ ಸತತವಾಗಿ ಗೆಲುವನ್ನು ಸಾಧಿಸ್ತಾ ಇದ್ದಂಥ ಈಶ್ವರಪ್ಪ ಅವರು ಪಿಯಿಂದ ಹೊರಗಡೆ ಬಂದು ಇಂಡಿವಿಜುವಲ್ ಆಗಿ ನಿಂತ್ಕೊಂಡ್ರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರು ಎಷ್ಟನೇ ಸ್ಥಾನಕ್ಕೆ ಬಂದರು ಮೂರನೇ ಸ್ಥಾನಕ್ಕೆ ಬಂದು ಕುಸುಗರು ಮೂರನೇ ಸ್ಥಾನಕ್ಕೆ ಬಂದು ಕುಸಿದ್ರು ಎರಡನೇ ಸ್ಥಾನದಲ್ಲಿದ್ದಂತಹ ಕಾಂಗ್ರೆಸ್ ಪಕ್ಷದ ಗೀತಾ ಶಿವರಾಜ್ ಕುಮಾರ್ ತೆಗೆದುಕೊಂಡಂತಹ ಅರ್ಧದಷ್ಟು ಓಟಗಳನ್ನು ಕೂಡ ಈಶ್ವರಪ್ಪ ಅವರು ತಗೊಳ್ಳಿಲ್ಲ ಈಶ್ವರಪ್ಪ ಅವರು ತಗೊಳ್ಳಿಲ್ಲ ಆಗ ಈಶ್ವರಪ್ಪ ಅವರಿಗೆ ಭಾರತೀಯ ಜನತಾ ಪಾರ್ಟಿಯ ಕಿಮ್ಮತ್ತೇನು ಪಕ್ಷದಲ್ಲಿದ್ದರೆ ಬೆಲೆ ಏನು ಪಕ್ಷದಿಂದ ಆಚೆ ಬಂದರೆ ಬೆಲೆ ಏನು ಅಂತಕ್ಕಂಥದ್ದು ಪ್ರಾಬಬಲಿ ಗೊತ್ತಾಯಿತು ಅಂತ ಅನಿಸುತ್ತೆ ಒಂದಿಷ್ಟು ಗಿಮಿಕ್ಗಳು ನಡೆದವು ಈಶ್ವರಪ್ಪ ಅವರನ್ನು ಸೋಲ್ಸೋಕ್ಕೆ ಅವರು ಷಡ್ಯಂತ್ರ ಮಾಡಿದರು ಇವರು ಮಾಡಿದರು ಮೋದಿಯೇ ಫೋಟೋ ಇಟ್ಕೊಂಡು ಬಂದು ಅವರು ಪ್ರಚಾರ ಮಾಡ್ತಾರೆ ಹಾಗೆಲ್ಲ ಮಾಡಬಾರ್ದು ಅನ್ನುವಂಥ ಮಾತುಕತೆಗಳು ಬಂದವು ಅದೆಲ್ಲ ಆದ ನಂತರ ಈಶ್ವರಪ್ಪ ಅವರನ್ನು ಉಚ್ಚಾಟನೆ ಮಾಡಲಾಯಿತು ಪಕ್ಷದಿಂದ ಈಶ್ವರಪ್ಪ ಅವರನ್ನು ಪಕ್ಷದಿಂದ ತೆಗೆದುಹಾಕಲಾಯಿತು ಬಿಕಾಸ್ ಪಕ್ಷದ ವಿರುದ್ಧನೇ ಬಂಡಾಯ ಎದ್ದು ಆ ಪಕ್ಷದಲ್ಲೇ ರಾಜಕೀಯ ಜೀವನವನ್ನು ಪ್ರಾರಂಭಿಸಿ ಈಗ ಅದೇ ಪಕ್ಷದ ವಿರುದ್ಧ ಬಂಡಾಯವನ್ನು ಎದ್ದು ಅದಲ್ಲದೆ ಪಕ್ಷದ ಹಿರಿಯ ನಾಯಕರಾದ ಯಡಿಯೂರಪ್ಪನವರಿಗೆ ಹೇಗೆ ಬೇಕಾಗಿ ಮಾತಾಡ್ತಾರೆ ಅನ್ನುವಂತಹ ಕಾರಣದಿಂದ ಅವರನ್ನು ಪಕ್ಷದಿಂದ ಅಮಾನತ್ತು ಮಾಡಲಾಯಿತು ಬಟ್ ಅಮಾನತು ಆದಮೇಲೂ ಕೂಡ ಈಶ್ವರಪ್ಪ ಅವರು ಹೇಳ್ಕೊಂಡಿದ್ದು ಇವತ್ತಲ್ಲ ನಾಳೆ ನನ್ನ ತಾಯಿ ಮಡಿಲಿಗೆ ನಾನು ವಾಪಸ್ ಬರ್ತೀನಿ ಬಿ ಜೆ ಪಿಗೆ ಸೇರ್ಪಡೆ ಆಗ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳಿದರು ಬಟ್ ಆ ಹೇಳಿದ ಒಂದು ಸ್ವಲ್ಪ ದಿನಕ್ಕೆ ಅಮಾನತ್ ಪತ್ರ ಅವರು ಕೈ ತಲುಪಿತು ಪಾರ್ಟಿಯಿಂದ ಹೊರಗಡೆ ಬಂದರು ಆದರೆ ಈಗ ಈಶ್ವರಪ್ಪ ಅವರು ಮತ್ತೆ ನಾನು ಪಕ್ಷಕ್ಕೆ ಬರ್ತೀನಿ ಬಿ ಜೆ ಪಿ ಪಕ್ಷಕ್ಕೆ ಸೇರುವಂತೆ ನನಗೆ ಆಹ್ವಾನ ಬಂದಿದೆ ಅಂತ ಹೇಳ್ಕೊಳ್ತಾ ಇದ್ದಾರೆ ಅಂದರೆ ಬಿ ಜೆ ಪಿ ಪಕ್ಷದವರೇ ಈಗ ಈಶ್ವರಪ್ಪ ಅವರನ್ನು ನೀವು ಇಂಡಿಪೆಂಡೆಂಟ್ ಆಗಿರೋದು ಬೇಡ ನೀವು ಮತ್ತೆ ಬಿ ಜೆ ಪಿಗೆ ಸೇರಿ ಅಂತ ಕರಿತಾ ಇದ್ದಾರೆ ಆದ್ದರಿಂದ ಆಹ್ವಾನ ಬಂದಿದೆ ನನಗೆ ಇಷ್ಟರಲ್ಲೇ ನಾನು ಬಿ ಜೆ ಪಿ ಸೇರ್ತೀನಿ ಅಂತ ಒಂದು ಒಳ್ಳೆ ಬಾಂಬ್ ಹಾಕಿದ್ದಾರೆ ಇದು ಎಷ್ಟರ ಮಟ್ಟಿಗೆ ನಿಜಾನೋ ಎಷ್ಟರ ಮಟ್ಟಿಗೆ ಸುಳ್ಳೋ ಗೊತ್ತಿಲ್ಲ ಬಟ್ ಬಿಕಾ ಇದು ಈಶ್ವರಪ್ಪ ಅವರೇ ಹೇಳಿರುವಂಥ ಹೇಳಿಕೆ ಆದರೆ ನಾನು ಇನ್ನೂ ತೀರ್ಮಾನ ಮಾಡಿಲ್ಲ ಯಾವಾಗ ಸೇರಬೇಕು ಯಾವಾಗ ಬಿಡಬೇಕು ಅಂತ ಹೇಳಿ ನೋಡಿ ರಾಜಕೀಯ ಕಿಚ್ಚು ಅಂತಕ್ಕಂಥದ್ದು ಅದು ಬಹಳ ಅಲ್ಪ ಅದು ಬಹಳ ಕ್ಷಣಿಕ ಯಾವಾಗ ಈಶ್ವರಪ್ಪನವರಿಗೆ ಇಂಡಿಪೆಂಡೆಂಟ್ ಆಗಿ ವಿಥೌಟ್ ಬಿ ಜೆ ಪಿ ಲೋಗೋ ಇಲ್ಲದೆ ನಾನು ಗೆಲ್ಲಲ್ಲ ಅಂತ ಗೊತ್ತಾಯಿತು ದೆನ್ ಈಸ್ ಡಿಸೈಡೆಡ್ ಟು ಜಾಯ್ನ್ ಅ ಬಿ ಜೆ ಪಿ ಅಗೇನ್ ಮತ್ತು ನಾನು ಬಿ ಜೆ ಪಿಗೆ ಬರಬೇಕು ಅನ್ನುವಂತಹ ಅಪೇಕ್ಷೆ ಅವರಲ್ಲಿ ಮನೆ ಮಾಡಿತು ರಾಷ್ಟ್ರೀಯ ನಾಯಕರು ಕರೆದಿದ್ದಾರಂತೆ ರಾಜ್ಯಮಟ್ಟದ ನಾಯಕರು ಬಿ ಜೆ ಪಿಗೆ ಬನ್ನಿ ಅಂತ ಕರೆದಿದ್ದಾರಂತೆ ಗೊತ್ತಿಲ್ಲ ಇಫ್ ಸಪೋಸ್ ಬಿ ಜೆ ಪಿಗೆ ಸೇರ್ಕೊಳ್ತಾರ ಸೇರಿಕೊಂಡರೂ ಕೂಡ ಏನು ಲಾಭ ಈಶ್ವರಪ್ಪ ಅವರಿಗೆ ಏನು ಲಾಭ ಹೇಳಿ ಎಮ್ ಎಲ್ ಎ ಟಿಕೆಟ್ ಕೊಡೋದು ನಿಲ್ಲಿಸಿದ್ದಾರೆ ಪಕ್ಷದಲ್ಲಿ ವಯಸ್ಸಾಯಿತು ಹಿರಿಯ ಸ್ಥಾನಮಾನಗಳು ಕೊಡೋದು ಕೂಡ ಡೌಟು ಸರಿ ಆಯಿತು ಮಗನಿಗೇನಾದರೂ ಕೊಡ್ತಾರಾ ಅಥವಾ ಯಡಿಯೂರಪ್ಪನವ್ರ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡು ಈಶ್ವರಪ್ಪ ಅವರು ಯಡಿಯೂರಪ್ಪ ಅವ್ರ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡು ರಾಷ್ಟ್ರ ನಾಯಕರ ಜೊತೆ ಕಾಂಪ್ರಮೈಸ್ಗಳನ್ನು ಮಾಡಿಕೊಂಡು ಮುಂಬರುವಂಥ ಯಾವುದಾದ್ರೂ ಚುನಾವಣೆಯಲ್ಲಿ ಈಶ್ವರಪ್ಪ ಅವರ ಮಗ ಆದಂಥ ಕಾಂತೇಶ್ವರಿಗೆ ಟಿಕೆಟ್ ಕೊಡಿಸ್ತಾರಾ ಅದು ಪಕ್ಷದ ಸಂಘಟನೆಯಲ್ಲಿ ಮಗನನ್ನು ಆಕ್ಟಿವ್ ಅನ್ನಾಗಿ ಮಾಡ್ತಾರ ಪಕ್ಷದ ಸಂಘಟನೆಯಲ್ಲಿ ಮಗನನ್ನು ಆಕ್ಟಿವ್ ಮಾಡಿ ಯಾವುದಾದ್ರೂ ಸ್ಥಾನಮಾನಗಳನ್ನು ವಿಶೇಷ ಸ್ಥಾನಮಾನಗಳನ್ನು ಕಾಂತೇಶ್ ಅವರಿಗೆ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ನಾವು ಮತ್ತು ನೀವು ಉತ್ತರವನ್ನು ಕಂಡುಕೋಬೇಕು ಇದು ಇವತ್ತಿನ ವಿಶೇಷ ನೋಡ್ತಾ ಇರಿ ಸಿ ನ್ಯೂಸ್ ಕನ್ನಡ ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ